ಇವಾಗ ಬೆಳಗಿನ ಸಮಯ ಸುಮಾರು 7:30 ಆಗಿದೆ. ಗೊತ್ತಿಲ್ಲ ಎಷ್ಟು ಜನಕ್ಕೆ ಟೈಮ್ ಕಾಣಿಸ್ತಿದೀವೋ ಇಲ್ಲ ಅಂತೇಳಿ. ಇವತ್ತು ತಾರೀಕು ಅಕ್ಟೋಬರ್ 1. ಇವತ್ತಿನ ದಿವಸ ವ್ಲಾಗ್ ಮಾಡ್ತೀನಿ. ಕಾರಣ ಏನು ಅಂತಂದರೆ ನವರಾತ್ರಿ ನಡೀತಾ ಇದೆ. ನವರಾತ್ರಿಲಿ 9 ದಿವಸನೂ ಸ್ಪೆಷಲ್ಲೇ. ಸೊ ಈ ಸಮಯದಲ್ಲಿ ಸಾಕಷ್ಟು ಸಂಗೀತ ಕಚೇರಿಗಳು, ಭರತನಾಟ್ಯಕ್ಕೆ ಸಂಬಂಧಪಟ್ಟ ಹಾಗೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗಳು ನಡೀತಾನೆ ಇರುತ್ತೆ. ಸೊ ಹಾಗೆಯೇ ಇವತ್ತಿನ ದಿವಸ ತುಂಬಾ ವಿಶೇಷ, ಯಾಕೆಂದರೆ ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ಒಂದು ದೇವಸ್ಥಾನದಲ್ಲಿ ಸಂಗೀತ ಕಾರ್ಯಕ್ರಮನ ಕೊಡ್ತಾ ಇದ್ದಾರೆ. ಅವಳು ನನ್ನ ಮಗಳು ಅಂದರೆ, ನೀವೇನಾರು ನನ್ನ ಚಾನಲ್ ಹೊಸಬರಾಗಿದ್ದರೆ ನಾನು ಏನು ಹೇಳ್ತಿರ್ತೀನಿ ಅಂತ ಗೊತ್ತಾಗದೇ ಇದ್ದರೆ, ನನ್ನ ಮಗಳು ಮೃದಂಗ ಕರಿತಿಯಾಳೆ, ನನ್ನ ಹಸ್ಬೆಂಡ್ ವೀಣೆ ಆರ್ಟಿಸ್ಟ್ ಅವರು. ಅವರದ್ದು ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ, ಕರ್ನಾಟಕ ಮ್ಯೂಸಿಕ್ನಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ಹೋಗಿ ಚೆಕ್ ಮಾಡ್ಬೋದು. ಸಾಕಷ್ಟು ಜನ ನೋಡಿ ಆಗಲೇ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ DM ಮಾಡ್ತೀರಾ, ಹಾಗೆ ನಮ್ಮ ಮೆಸೇಜ್ ಮೇಲ್ ಕೂಡ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಸೊ ಇವತ್ತಿನ ದಿವಸ ನನ್ನ ಮಗಳದ್ದು ರೆಡಿ ಆಗ್ತಾ ಇದ್ದಾಳೆ. ಅವಳದ್ದು ಮೃದಂಗ ಕಾನ್ಸರ್ಟ್ ಇದೆ ಎರಡನೇದು. ಮೊದಲನೇದು ಆ್ಯಕ್ಚುಲಿ ನಾನು ಬ್ಲಾಗ್ ಮಾಡಿದೆ, ಬಟ್ ಅದನ್ನು ಹಾಕೋಕ್ಕಾಗಲಿಲ್ಲ. ಅಂದರೆ ಜಾಸ್ತಿ ಕ್ಲಿಪ್ಪಿಂಗ್ಸ್ ಇರಲಿಲ್ಲ, ಅಲ್ಪ ಸ್ವಲ್ಪ ಇತ್ತು. ಅಂದರೆ ಪರ್ಫಾಮ್ ಮಾಡ್ತಿದ್ದು ಅದರದ್ದು ಇರಲೇ ಇರಲಿಲ್ಲ. ಬಟ್ ಇವತ್ತಿನ ದಿವಸ ಸಾಧ್ಯವಾದಷ್ಟು ಪೂರ್ತಿ ಎಲ್ಲ ರೆಕಾರ್ಡ್ ಮಾಡಿ ಹಾಕೋದಕ್ಕಾಗೋದಿಲ್ಲ, ಬಟ್ ಚೂರು ಪಾರು ಕ್ಲಿಪ್ಪಿಂಗ್ಸ್ನ ಖಂಡಿತ ನಿಮ್ಮ ಶೇರ್ ಮಾಡ್ಕೊಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕೆ ಹೊರಟಿದ್ದೀವಿ. ಇವಾಗ ಕನಕಪುರ ರೋಡಲ್ಲಿ ಒಂದು ದೇವಸ್ಥಾನದಲ್ಲಿ ಕಾರ್ಯಕ್ರಮ ಇರೋದು. ಸೊ ಹಾಗಾಗಿ ಇವತ್ತಿನ ದಿವಸ ಸ್ಪೆಷಲ್ಲು ವ್ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿದರೆ ನಿಮಗೂ ಕೂಡ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಗೊತ್ತು. ಸೊ ಬನ್ನಿ ನೋಡ್ತಾ ಹೋಗೋಣ. ದಾರಿಲಿ ಹೋಗ್ತಾ ಬೆಳಗಿನ ಸಮಯ ಚೆನ್ನಾಗಿರುತ್ತೆ ವಾತಾವರಣ, ಅದನ್ನು ಕೂಡ ತೋರಿಸ್ತೀನಿ. ಸೊ ತಿಂಡಿನ ಎಲ್ಲರೂ ಪಾರ್ಸೆಲ್ ತೊಗೊಂಡು ಹೋಗಬೇಕು ಅಂತೇಳಿ ಬೆಳಗ್ಗೆ ಎದ್ದು ಅಷ್ಟೆಲ್ಲ ಮಾಡೋದಕ್ಕೆ ಆಗಲಿಲ್ಲ. ಸೊ ರೆಡಿಯಾಗಿ ಹೊರಟಿದ್ದೀನಿ. ನಾನು ಡ್ರೆಸ್ ಹಾಕ್ಕೊಂಡಿದ್ದೀನಿ ಈ ಥರ ಪಿಂಕ್ ಕಲರು, ಇದು ಫ್ಯಾಬ್ ಇಂಡಿಯಾ ಕುರ್ತಾ, ಇದೊಂದು ದುಪ್ಪಟ್ಟ. ಸೊ ಆರಾಮಾಗಿರುತ್ತೆ, ಅಂದರೆ ಸ್ವಲ್ಪ ದೂರ ಹೋಗಬೇಕು, ಹತ್ತಿರ ಏನಿಲ್ಲ, ಸಿಟಿ ಒಳಗಿಲ್ಲ. ಹಂಗಾಗಿ ಈ ರೀತಿ ರೆಡಿಯಾಗಿದ್ದೀನಿ. ಬ್ಯಾಕ್ಗ್ರೌಂಡಲ್ಲಿ ಸಾಕಷ್ಟು ನಾಯ್ಸ್ ಕೇಳಿಸ್ತಿದೆ, ರೆಡಿ ಆಗ್ತಿರೋದು. ಸೊ ಬನ್ನಿ ಹೊರಡೋಣ. ಇಲ್ಲಿ JP ನಗರದಲ್ಲಿ ರಾಮೇಶ್ವರಂ ಕೆಫೆ ಅಂತ ಇದೆ, ರಿಂಗ್ ರೋಡಲ್ಲಿ. ಅಲ್ಲಿ ಭಾರಿ ಫೇಮಸ್ ಆಗಿಬಿಟ್ಟಿದೆ, ಸುಮಾರು ಜನ ಆಗಲೇ ವೀಡಿಯೋನು ಮಾಡಿದ್ದಾರೆ ಯೂಟ್ಯೂಬಲ್ಲಿ. ಬಟ್ ನಾನು ಅನ್ಕೋತಿದ್ದೆ ಹೋಗೋಕೆ ಆಗಲಿ, ಯಾಕೆಂದರೆ ಯಾವಾಗಲೂ ರಶ್ ಇರುತ್ತೆ ಅಲ್ಲಿ, ಆಮೇಲೆ ಲೇಟ್ ನೈಟ್ವರೆಗೂ ಓಪನ್ ಇರುತ್ತೆ. ಸೊ ಹಂಗಾಗಿ ಅಯ್ಯೋ ಒಂದೊಂದ್ಸರಿ ಹೋಗೋಣ ಅಂತ ಅನ್ಕೊಳೋತ್ತಿಗೆ ಅಷ್ಟು ರಶ್ ನೋಡಿ ಬೇಡ ಅನಿಸ್ತಿತ್ತು. ಸೊ ಇವತ್ತು ಬೆಳಗ್ಗೆ ಹೊರಟಿದ್ದಲ್ವಾ, ಬೆಳಗ್ಗೆ ಏನು ತಿಂಡಿ ಇದೆಲ್ಲ ನಂಗೆ ಮಾಡೋಕ್ಕಾಗಲಿಲ್ಲ, ಸಾಕಷ್ಟು ಕೆಲಸ ಇತ್ತು. ದಲ್ವಿಯಲ್ಲಿ ವೀಣೆ ಹಿಡ್ಕೊಂಡು ಕೂತಿದ್ದಾಳೆ. ಸೊ ತಿಂಡಿ ಎಲ್ಲ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಹೆಂಗೋ ದಾರಿಲಿ ಹೋಗ್ತಾ ಇದು ಸಿಗತ್ತೆ ಕೆಫೆ ರಾಮೇಶ್ವರಂ, ಇಲ್ಲಿಂದ ಪಾರ್ಸಲ್ ತೊಗೊಂಡೋಗಿ ಹಾಗೆ ತಿಂದ್ಬಿಟ್ಟು ಮುಂದಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಈಗ ಬೆಳಗ್ಗೆ ಸುಮಾರೇನು ಇವಾಗ 8 ಆಗ್ತಾ ಬಂತು, ಸಾಕಷ್ಟು ರಶ್ ಇದೆ. ಇವತ್ತು ಶನಿವಾರ ಬೇರೆ, 1 October 1, ನಾಳೆ 2, ಒಂದು ರೀತಿ ಲಾಂಗ್ ವೀಕೆಂಡ್ ಅನ್ಸುತ್ತೆ. ಆ್ಯಂಡ್ ಸ್ಕೂಲ್ ಎಲ್ಲ ಇಲ್ವಲ್ಲ, ಹಾಗಾಗಿ ರಜಾನೂ ನಡೀತಾ ಇರತ್ತೆ. ಅಲ್ಲಿಂದ ಪಾರ್ಸಲ್ ತಂದಮೇಲೆ ತಿನ್ನೋಕೆ ಮುಂಚೆ ತೋರಿಸ್ತೀನಿ, ಹೇಳ್ತೀನಿ ಹೇಗಿತ್ತು ಅಂಥೇಳಿ. ರಶ್ ಎಷ್ಟಿದೆ ಇಷ್ಟು ಬೆಳಗ್ಗೆ 8 ಅಂತ ಹೇಳ್ತೀನಿ. 6 ಓಪನ್ ಆಗತ್ತಂಥದ್ದು, ವೀಕೆಂಡ್ಸು ರಾತ್ರಿ 2 ಓಪನ್ ಇರುತ್ತಂತೆ, ವೀಕ್ ಡೇಸು ಐ ಥಿಂಕ್ 11 ಏನೋ ಓಪನ್ ಇರುತ್ತೆ. ರಶ್ ಎಷ್ಟಿದೆ ತೋರಿಸ್ತೀನಿ ಇವಾಗ. ರಶ್ ಇದೆ ಇವಾಗ ಇಲ್ಲಿ ಬೆಳಗ್ಗೆ 8:00. ಅಲ್ಲಿಂದ ಪಾರ್ಸಲ್ ತಗೊಂಡು ಹೊರಕ್ಕೆ ನಮ್ಮ ಹಸ್ಬೆಂಡ್ ಹೋಗಿದ್ದಾರೆ. ಎಲ್ಲ ಚೆನ್ನಾಗಿರೋದು ಹೇಳ್ತಾರೆ, ಇಡ್ಲಿ ದೋಸೆ ಎಲ್ಲವೂ. ಸೊ ತಿನ್ನಕ್ ಮುಂಚೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ಇದು ಪುಡಿ ಇಡ್ಲಿ, ಈ ಥರದ್ದು 3 ಇದೆ. ಎಲ್ಲರೂ ಆರಾಮಾಗಿ ಓಪನ್ ಮಾಡ್ಕೊಂಡು ಅಂದರೆ ಸಪ್ರೇಟಾಗಿ ತೊಗೊಂಡು ತಿನ್ಬೋದು. ಜೊತೆಗೆ ಚಟ್ನಿ ಸಾಂಬಾರ್ ಇದೆ, ಹಾಗೆಯೇ ಇಲ್ಲಿ ಖಾರದ ಪೊಂಗಲ್ ಇದು, ಆಮೇಲೆ ಇದೂ ಪುಡಿ ಇಡ್ಲಿನೇ, ಇದು ಸಿಹಿ ಪೊಂಗಲ್, 3 ಪುಡಿ ಇಡ್ಲಿ ಇದೆ ಆ ಥರ. ಸೊ ಎಲ್ಲ ಸಪ್ರೇಟಾಗಿ ಕೊಟ್ಟಿದ್ದಾರೆ, ಸೊ ಆರಾಮಾಗಿ ತಿನ್ಬೋದು. ಇದರೊಳಗಡೆ ವಡ ಇದೆ, ಇಷ್ಟಿದೆ, ಚೆನ್ನಾಗಿದೆ, ಪ್ಯಾಕೇಜಿಂಗ್ ಚೆನ್ನಾಗಿದೆ. ಟೇಸ್ಟ್ ತಿಂದ್ಬಿಟ್ಟು ಹೇಳ್ತೀನಿ ಹೇಗಿತ್ತು ಅಂಥೇಳಿ. ಪುಡಿ ಇಡ್ಲಿ ಇದು, ಇದ್ರ ಜೊತೆ 2 ಚಟ್ನಿ ಇದೆ.
ನಾವು ತೊಗೊಂಡಿದ್ದ ತಿಂಡಿಗಳೆಲ್ಲ ಹೇಗಿತ್ತು ಅಂತ ರಿವ್ಯೂ ಕೊಡ್ತಾ ಇದ್ದೆ, ಅದ್ರ ಬಗ್ಗೆ ಮಾತಾಡ್ತಿದ್ದೆ. ಆದರೆ ಇಲ್ಲಿ ಬೈ ಮಿಸ್ಟೇಕು ಸ್ಲೋ ಮೋಷನ್ನಲ್ಲಿ ವೀಡಿಯೋ ರೆಕಾರ್ಡ್ ಆಗಿ ಹೋಗಿದೆ. ಹಾಗಾಗಿ ನಾನು ನಿಮಗೆ ವಾಯ್ಸ್ ಓವರ್ನಲ್ಲಿ ನಾನು ಅಲ್ಲಿ ಏನು ಹೇಳಿದ್ನೋ ಅದನ್ನು ಪುನಃ ಹೇಳ್ತಾ ಇದ್ದೀನಿ. ತೊಗೊಂಡಿದ್ದು ನಾವು ತಟ್ಟೆ ಇಡ್ಲಿ, ಖಾರ ಪೊಂಗಲು, ಸಿಹಿ ಪೊಂಗಲು ಮತ್ತು ವಡೆ ತೊಗೊಂಡಿದ್ದು. ವಡೆ ತುಂಬಾ ಚೆನ್ನಾಗಿತ್ತು, ಕ್ರಿಸ್ಪಿಯಾಗಿತ್ತು, ತುಂಬ ದೊಡ್ಡ ಸೈಜಿಂದಲ್ಲ ಚಿಕ್ಕ ಸೈಜಿಂದ ಇತ್ತು, ಆದರೆ ಚೆನ್ನಾಗಿ ಎಲ್ಲ ಕಡೆ ಹದವಾಗಿ ಈವನ್ ಆಗಿ ಕರೆದಿದ್ದರು, ಚೆನ್ನಾಗಿತ್ತು. ತಟ್ಟೆ ಇಡ್ಲಿನಲ್ಲಿ ಉದ್ದಿನಬೇಳೆ ಘಮ ಬರ್ತಿತ್ತು, ಹಾಗೆ ಅಕ್ಕಿ ತರಿ ಹಾಕಿದ್ರು, ಅಕ್ಕಿನ ರುಬ್ಬಿಟ್ಟು ಮಾಡೋ ಥರ ಮಾಡಿರಲಿಲ್ಲ, ಅಕ್ಕಿ ತರಿ ಹಾಕಿದ್ರು, ಆದರೂ ಕೂಡ ತುಂಬಾ ಸಾಫ್ಟಾಗಿತ್ತು ಮತ್ತು ಉದ್ದಿನಬೇಳೆ ಘಮ ಬರ್ತಿತ್ತು. ಈಗ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಲ್ಲಿ ಸಾಮಾನ್ಯವಾಗಿ ನಾನು ಗಮನಿಸಿರೋದು ಕಡಿಮೆ ಬೆಲೆಗೆ ಸಾಫ್ಟ್ ಆಗಿರೋ ಇಡ್ಲಿ ಸಿಗುತ್ತೆ ಅಂತ ಅಂತಾರೆ, ಅದರಲ್ಲಿ ಉದ್ದಿನಬೇಳೆ ಹಾಕಿರೋದೇ ಇಲ್ಲ, ಬರೀ ಅಕ್ಕಿ ತರಿ ಮತ್ತು ಅವಲಕ್ಕಿನ ರುಬ್ಬಿಟ್ಟು ಮಾಡಿರ್ತಾರೆ. ಅವ್ರಿಗೂ ಕೂಡ ಅದು ವರ್ಕೌಟ್ ಆಗುತ್ತೆ, ಜೊತೆಗೆ ಸಾಫ್ಟಾಗಿರುತ್ತೆ ಅಷ್ಟೇ ಹೊರತುನೂ ಅದರೊಳಗೆ ಉದ್ದಿನಬೇಳೆ ಅಂಶ ಇರೋದೇ ಇಲ್ಲ. ಆದರೆ ಇಲ್ಲಿ ಚೆನ್ನಾಗಿ ಉದ್ದಿನಬೇಳೆ ಹಾಕಿ ಅಕ್ಕಿ ತರಿ ಹಾಕಿ ತಟ್ಟೆ ಇಡ್ಲಿನ ಮಾಡಿದರು. ತುಪ್ಪ ಧಾರಾಳವಾಗಿ ಹಾಕಿದ್ರು, ಇಲ್ಲಿ ನಂದಿನಿ ತುಪ್ಪ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ. ತುಪ್ಪದಲ್ಲಿ ಇಡ್ಲಿ ಮುಳುಗೋಗಿತ್ತು ಅಂದರೆ ತಪ್ಪಾಗೋದಿಲ್ಲ, ಅಷ್ಟು ಚೆನ್ನಾಗಿ ಅದು ಅದನ್ನು ಡಿಪ್ ಥರನೇ ಮಾಡಿಕೊಟ್ಟಿದ್ರು. ಜೊತೆಗೆ ಮೇಲೆ ಚಟ್ನಿ ಪುಡಿ ಹಾಕಿದ್ರು, ಟೇಸ್ಟ್ ಚೆನ್ನಾಗಿತ್ತು. ಎರಡು ಮೂರು ಥರದ ಚಟ್ನಿ ಇತ್ತು, ಎಲ್ಲ ಚಟ್ನಿ ಕೂಡ ರುಚಿಯಾಗೇ ಇದ್ವು. ಸಾಂಬಾರು ಟೇಸ್ಟ್ ಮಾಡೋಕೆ ಆಗಲಿಲ್ಲ, ಯಾಕಂದರೆ ಕಾರಲ್ಲೇ ಕೂತ್ಕೊಂಡು ತಿಂತಿದ್ವಿ ನಾವು. ಊರಿಂದ ಹೊರಗೆ ಹೋದ್ಮೇಲೆ ತಿನ್ನೋದಕ್ಕೆ ಕಷ್ಟ ಆಗುತ್ತೆ, ಮತ್ತು ಲೇಟಾಗಿ ಹೋಗುತ್ತೆ ನಮಗೆ ತಿಂಡಿಗೆ ಅಂಥೇಳಿ ನಾವು ಊರು ಬಿಡೋಕ್ಕೆ ಮುಂಚೆನೇ ಕಾರಲ್ಲಿ ಕೂತ್ಕೊಂಡು ತಿಂತಿದ್ವಿ. ಹಾಗಾಗಿ ಸಾಂಬಾರು ಡಬ್ಬಿನ ಓಪನ್ ಮಾಡೋ ಧೈರ್ಯ ನಾನು ಮಾಡಲಿಲ್ಲ, ಜೊತೆಗೆ ನಮ್ಮ ಹತ್ರ ಸ್ಪೂನು ಇರಲಿಲ್ಲ. ಸಾಂಬಾರು ಹೇಗಿತ್ತು ಟೇಸ್ಟು ಅಂತ ಗೊತ್ತಾಗಲಿಲ್ಲ, ಬಟ್ ನೋಡೋಕ್ಕೆ ಅದರ ವಾಸನೆ ಎಲ್ಲ ಚೆನ್ನಾಗಿತ್ತು, ಘಮ್ ಅಂತಿತ್ತು. ಆಮೇಲೆ ಸಿಹಿ ಪೊಂಗಲ್ ಅಂತೂ ದೇವಸ್ಥಾನಗಳಲ್ಲಿ ಒಳ್ಳೆ ತುಪ್ಪ ಹಾಕಿ ಮಾಡಿರ್ತಾರಲ್ಲ ಆ ಥರದ ಪ್ರಸಾದ ಇದ್ದಂಗಿತ್ತು. ಅಫ್ಕೋರ್ಸ್ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು, ಶುದ್ಧ ಹಸುವಿನ ತುಪ್ಪ ಹಾಕಿ ಪ್ರಸಾದ ಮಾಡೋದು, ಯಾಕೆಂದರೆ ಎಲ್ಲರಿಗೂ ಕೂಡ ಅಷ್ಟೊಂದು ಮಾಡೋದಕ್ಕೆ ಅಂದರೆ ಅಫೋರ್ಡ್ ಮಾಡೋಕ್ಕಾಗಬೇಕಲ್ವ, ದುಡ್ಡು ಅಷ್ಟೊಂದು ಹಾಕಿ ತುಪ್ಪಕ್ಕೆ ಹಾಕಿ ಮಾಡೋದು ಕಷ್ಟನೇ. ಬಟ್ ಒಳ್ಳೆ ಪ್ರಸಾದ ಏನಿರುತ್ತಲ್ಲ ಆ ಥರ ರುಚಿ ಇತ್ತು ಸಿಹಿ ಪೊಂಗಲ್ದು, ಚೆನ್ನಾಗಿತ್ತು. ಖಾರ ಪೊಂಗಲ್ ನನಗೇನು ತುಂಬ ವಿಶೇಷ ಅಂತ ಅನ್ನಿಸ್ಲಿಲ್ಲ, ಯಾಕೆಂದರೆ ಹೆಚ್ಚು ಕಡಿಮೆ ತಮಿಳ್ನಾಡು ಕಡೆ ಹೋದರೆ ಖಾರ ಪೊಂಗಲ್ ಏನು ಸ್ವಲ್ಪ ಜಾಸ್ತಿ ಬೆಂದಿರೋ ಮೆತ್ತಿಗಿರೋ ಅನ್ನ ಬೇಳೆ ಥರ ಇರುತ್ತಲ್ಲ ಆ ಥರನೇ ಇತ್ತು, ಟೇಸ್ಟ್ ಚೆನ್ನಾಗಿತ್ತು, ಏನು ತೊಂದರೆ ಇಲ್ಲ. ಬೆಂಗಳೂರಲ್ಲಿ ಪೊಂಗಲ್ ಅಂದರೆ ಸ್ವಲ್ಪ ಬೇರೆ ಥರನೇ ಇರುತ್ತೆ, ಒಟ್ಟಿನಲ್ಲಿ ನಮಗಂತೂ ಇಷ್ಟ ಆಯಿತು. ಬೆಂಗಳೂರಿಂದ ಹೊರಗೆ ಬಂದರೂ ಟ್ರಾಫಿಕ್ ಜಾಮ್ ಮಾತ್ರ ಬಿಡಲಿಲ್ಲ, ಬೆಂಗಳೂರು ಬಿಟ್ಟು ಆದರೆ ಬೆಂಗಳೂರಿನ ಟ್ರಾಫಿಕ್ ಜಾಮ್ ಇಲ್ಲೂ ಬಂದಿತ್ತು. ಅಂದರೆ ದಸರಾಗೆ ಮೈಸೂರಿಗೆ ಹೋಗೋರು ಕನಕಪುರ ರೋಡ್ ಮೇಲೆ ಹೋಗ್ತಾ ಇದ್ರು ಅನ್ಸುತ್ತೆ, ಮೈಸೂರು ಬೆಂಗಳೂರು ರೋಡಲ್ಲಿ ತುಂಬ ರಶ್ ಇರುತ್ತೆ ಅಂತನೋ, ಅಥವಾ ಮಳೆ ಬಂದರೆ ಏನಾರೋ ಕಷ್ಟ ಆಗುತ್ತೇನೋ ಭಯಕ್ಕೋ ಏನೋ ಗೊತ್ತಿಲ್ಲ, ಸಾಕಷ್ಟಿತ್ತು. ಸುಮಾರು ಕಗ್ಲಿಪುರಕ್ಕಿಂತ ಮುಂಚೆಯಿಂದ ಶುರುವಾಗಿ ಟ್ರಾಫಿಕ್ ಜಾಮು, ಸೋಮನಹಳ್ಳಿ ಆದ್ರೂ ಮುಗಿಲಿಲ್ಲ ಅಂತ ಹೇಳ್ಬೋದು, ತುಂಬಾ ಟ್ರಾಫಿಕ್ ಜಾಮ್ ಇತ್ತು ಅವತ್ತು. ಮರಳವಾಡಿ ಅನ್ನಪೂರ್ಣೇಶ್ವರ ದೇವಸ್ಥಾನ, ಸುತ್ತಮುತ್ತ ತುಂಬ ಚೆನ್ನಾಗಿದೆ ಇಲ್ಲಿ. ಈಗ ಒಳಗೆ ಹೋದರೆ ಇಲ್ಲಿ ಇದು ದೇವಸ್ಥಾನಕ್ಕೆ ಎಂಟ್ರ್ ಆಗೋ ಜಾಗ ಇದು. ಇಲ್ಲಿಂದ ಮುಖ್ಯ ದ್ವಾರದಿಂದ ಒಳಗೆ ಹೋಗ್ಬೇಕಾದ್ರೆ ಇಲ್ಲಿ ರಂಗೋಲಿ ಇತ್ತು, ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ನೋಡ್ತಾ ಇದ್ದೆ, ನಂಗೆ ರಂಗೋಲಿ ತುಂಬ ಇಷ್ಟ ಆಗುತ್ತೆ, ಯಾರೋ ಚೆನ್ನಾಗಿ ಹಾಕಿದ್ರು ಅಂತೂ, ಅಥವಾ ಈ ಥರ ಪೇಂಟ್ ಎಲ್ಲ ಮಾಡಿದರೆ ಎಷ್ಟು ಚೆನ್ನಾಗಿದೆಯಲ್ಲ. Thank you.
ದರ್ಶನ ಮಾಡಿಕೊಂಡು ಸಂಗೀತ ಸೇವೆ ಮಾಡಿ ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಇದು ಆನೆಕಲ್ಲು ಬನ್ನೇರುಘಟ್ಟನ ಸುತ್ತಕೊಂಡು ಬನ್ನೇರುಘಟ್ಟ ರೋಡಿಗೆ ಎಂಟ್ರ್ ಆಗುತ್ತಲ್ಲ ಬೆಂಗಳೂರು, ಆ ರೂಟಲ್ಲಿ ಹೋಗ್ತಾ ಇದ್ವಿ. ತುಂಬಾ ಚೆನ್ನಾಗಿತ್ತು, ಮಳೆ ಕೂಡ ಬಂತು. ನೇಚರ್ ಅಂತೂ ಯಾವಾಗಲೂ ಖುಷಿ ಕೊಡುತ್ತೆ, ಯಾವಾಗಲೂ ನೋಡಿದ್ರೆ ಅಂದರೆ ಒಂಥರ ಎಷ್ಟು ಪ್ಲೀಸಿಂಗ್ ಆಗಿ ಎಷ್ಟು ಒಂಥರ ಮನಸ್ಸಿಗೆ ಹಿತವಾಗಿರುತ್ತೆ. ಇಲ್ಲೂ ಕೂಡ ಹಂಗೆ ಆಯಿತು, ಮಳೆ ಬರ್ತಿತ್ತು, ಹಾಗೆ ಈ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಒಂದು ನಿಮಿಷ ನಿಂತ್ಕೊಂಡು ನೋಡಿದ್ವಿ, ಚೆನ್ನಾಗಿತ್ತು. ಸೊ ದಾರಿಲಿ ನಿಮಗೂ ಕೂಡ ಚೂರುಪಾರು ತೋರಿಸ್ಕೊಂಡು ಹೋಗಿದ್ದೀನಿ, ನೋಡ್ಕೊಂಡು ಹೋಗಿ ತುಂಬ ಚೆನ್ನಾಗಿದೆ. ಈ ವ್ಲಾಗು ನನಗೆ ಯಾವತ್ತೂ ಕೂಡ ವಿಶೇಷವಾಗಿರುತ್ತೆ, ಎಲ್ಲ ವ್ಲಾಗ್ಗಳಲ್ಲೂ ಈ ವ್ಲಾಗಿಗೆ ಒಂದು ವಿಶೇಷವಾದ ಸ್ಥಾನ ಇರುತ್ತೆ ನನ್ನ ಮನಸ್ಸಲ್ಲಿ. ಚೆನ್ನಾಗಿತ್ತು ನವರಾತ್ರಿ ಸಮಯದಲ್ಲಿ ಸಂಗೀತ ಸೇವೆ ಮಾಡೋದಕ್ಕೆ ದೇವ್ರ ಮುಂದೆ ಒಂದು ಅವಕಾಶ ಸಿಕ್ತು. ತುಂಬಾ ಸಾರ್ಥಕ ಭಾವ ಇತ್ತು ಅಂತ ಹೇಳ್ಬೋದು. ವಿಡಿಯೋ ಕ್ಲಿಪ್ಪು ನಾನು ಯಾವ್ದು ಶೂಟ್ ಮಾಡಿದೆ ನಾನು ಇನ್ನೂ ನೆನಪಿಲ್ಲ, ಯಾಕೆಂದರೆ ಎರಡು ಮೂರಲ್ಲಿ ಮಾಡಿದೆ, ಫೋನಲ್ಲಿ ಮಾಡಿದೆ, ಕ್ಯಾಮ್ರಾದಲ್ಲೂ ಮಾಡಿದೆ, ಹಾಗಾಗಿ ಗೊತ್ತಿಲ್ಲ. ನೆನ್ನೆ ಬಂದು ಸಂಜೆ ಬರೋತ್ತಿಗೆ ಸುಮಾರು 6-6:30 ಆಗಿತ್ತು ಅನಿಸುತ್ತೆ. ವ್ಲಾಗ್ನ ಕ್ಲೋಸ್ ಮಾಡೋದು ಮರ್ತೋಗ್ಬಿಡ್ತು. ಬೆಳಗಿಂದ ಸಂಜೆವರೆಗೂ ತುಂಬಾ ಚೆನ್ನಾಗಿತ್ತು ದಿನ. ನನ್ನ ಹಸ್ಬೆಂಡು ಮತ್ತು ನನ್ನ ಮಗಳು ಇಬ್ಬರೂ ಕೂಡ ನುಡಿಸಿದ್ರು ದೇವಸ್ಥಾನದಲ್ಲಿ. ನವರಾತ್ರಿ ಪ್ರಯುಕ್ತ ಸಂಗೀತ ಸೇವೆ ಕಚೇರಿ ಎಲ್ಲ ಹೇಳ್ಬೋದು ಇತ್ತು. ಹಾಗಾಗಿ ತುಂಬ ಅಪರೂಪವಾಗಿತ್ತು, ತುಂಬ ಚೆನ್ನಾಗಿತ್ತು. ನಾವಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ದೇವಸ್ಥಾನ ಮತ್ತು ಸುತ್ತಮುತ್ತಲಿನ ವಾತಾವರಣದ್ದು ಎಷ್ಟೊಂದು ಅಂದರೆ ಅಷ್ಟೊಂದು ನಾನು ತೊಗೊಂಡಿಲ್ಲ ಅಂತ ಅಂದ್ಕೋತೀನಿ. ಕ್ಲಿಪ್ಪಿಂಗ್ಸು ಎಷ್ಟು ತೊಗೊಂಡಿದ್ದೀನಿ ನಂಗೆ ಈಗ ನೆನಪು ಇಲ್ಲ, ಅಲ್ಪ ಸ್ವಲ್ಪ ಇರ್ಬೋದು. ಬಟ್ ನಿಮಗೆ ಗೊತ್ತಾಗತ್ತೆ, ಒಂದು ಐಡಿಯಾ ಅಂತೂ ಬರುತ್ತೆ. ಸೊ ಎಡಿಟಿಂಗ್ ಕೂತಾಗ ಗೊತ್ತಾಗತ್ತೆ ಎಷ್ಟು ನಾನು ವಿಡಿಯೋ ಕ್ಲಿಪ್ನ ತೊಗೊಂಡಿದ್ದೀನಿ ಅಂಥೇಳಿ. ಮರಳವಾಡಿ ಅಂಥೇಳಿ ಕನಕಪುರ ರೋಡಲ್ಲಿ ಹಾರೋಹಳ್ಳಿ ಅಂತಿದೆಯಲ್ಲ, ಅದರಿಂದ ಮುಂದೆ ಹೋದರೆ ಅನ್ನಪೂರ್ಣೇಶ್ವರಿ ದೇವಸ್ಥಾನ. ತುಂಬಾ ಚೆನ್ನಾಗಿದೆ ಅಲ್ಲಿ, ತುಂಬ ವಾತಾವರಣ ತುಂಬ ಪ್ರಶಾಂತವಾಗಿತ್ತು. ನಾವಂತೂ ತುಂಬಾ ಖುಷಿಯಾಯಿತು ಅಲ್ಲಿಗೆ ಹೋಗಿ ನಮಗತ್ತೂ. ಆಮೇಲೆ ಪ್ರೋಗ್ರಾಮೆಲ್ಲ ಮುಗಿಸ್ಕೊಂಡು ವಾಪಸ್ ಬರ್ತಾ ಬನ್ನೇರುಘಟ್ಟ ರೋಡಿಗೆ ಬರಬೇಕಾಗಿತ್ತು. ಕನಕಪುರ ರೋಡಿಂದ ಹೋಗಿದ್ದು. ಸೊ ವಾಪಸ್ಸು ಬನ್ನೇರುಘಟ್ಟ ರೋಡಿಗೆ ಬರಬೇಕು ಅಂತ ಮ್ಯಾಪ್ ಹಾಕ್ಕೊಂಡು ಬೈದು ಹಾರೋಹಳ್ಳಿನ ಇನ್ನೊಂದು ಕಡೆಯಿಂದ ಬಂದ್ವಿ, ಅಂದರೆ ಬನ್ನೇರುಘಟ್ಟ ಆನೆಕಲ್ಲು ಆ ರೂಟಿಂದ ಬಂದ್ವಿ. ಆ ರೂಟು ತುಂಬಾ ಸೀನಿಕ್ ಆಯಿತು, ತುಂಬ ಬ್ಯೂಟಿಫುಲ್ ಆಗಿತ್ತು. ಮಳೆ ಬರೋಕ್ಕೆ ಶುರುವಾಯಿತು, ಮೋಸ್ಟ್ಲಿ ಅದು ಬನ್ನೇರುಘಟ್ಟ ಸುತ್ತ ಬರುತ್ತೆ ಅಂತ ಅನಿಸುತ್ತೆ. ಅದು ಬಂದ್ಬಿಟ್ಟು ಸೀದಾ ಆ ರೋಡ್ ಬಂದು ಸೀದಾ ಬನ್ನೇರುಘಟ್ಟ ರೋಡ್ ಏನಿದೆಯಲ್ಲ ಬೆಂಗಳೂರಿಗೆ ಬರೋದು ಅಲ್ಲಿಗೆ ಜಾಯ್ನ್ ಆಗುತ್ತೆ. ನಾವು ಹೋಗ್ತಾ ಕನಕಪುರ ಕಡೆಯಿಂದ ಹೋಗಿದ್ವಿ. ಕನಕಪುರ ರೋಡಲ್ಲೂ ಅಲ್ಲಿ ಇನ್ನೇನು ಮಾಮೂಲಿ ಗೊತ್ತಲ್ಲ, ಕನಕಪುರ ರೋಡು ಹಾರೋಹಳ್ಳಿ ಆ ಥರ. ಸೊ ಬರ್ತಾ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಸೊ ಹೋಗ್ತಾ ನಾನು ಏನು ಹೆಚ್ಚಿಗೆ ತೋರಿಸ್ಲಿಲ್ಲ ಅಂತಲೇ ಅನಿಸುತ್ತೆ, ಬರ್ತಾ ಮಾತ್ರ ತುಂಬಾ ತುಂಬ ಚೆನ್ನಾಗಿತ್ತು. ಸೊ ಅದೆಲ್ಲ ಮುಗಿಸ್ಕೊಂಬಂದು ಸುಸ್ತಾಗಿ ಬರೋತ್ತಿಗೆ ವ್ಲಾಗ್ನ ಕ್ಲೋಸ್ ಮಾಡಬೇಕು ಅನ್ನೋದು ಮರ್ತೋಯ್ತು. ಇವತ್ತಿನ ದಿವಸ ಸರಸ್ವತಿ ಹಬ್ಬ, ನವರಾತ್ರಿ ಶುರುವಾಗಿದೆ. ಎಲ್ಲರಿಗೂ ನವರಾತ್ರಿ ಹಾಗೂ ಇವತ್ತು ಸರಸ್ವತಿ ಪೂಜೆ ಶುಭಾಶಯಗಳು. ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ವಿದ್ಯಾ ಬುದ್ಧಿ ಆಯಸ್ಸು ಆರೋಗ್ಯ ಎಲ್ಲದೂ ಕೊಡಲಿ, ಹೆಚ್ಚು ಶಕ್ತಿ ಕೊಡಲಿ. ಎಸ್ಪೆಷಲಿ ಮನೆ ಕೆಲಸ ಮನೆ ಜವಾಬ್ದಾರಿ ಎಲ್ಲದನ್ನು ಹೊತ್ಕೊಂಡು ನಡೆಯುವಂಥ ಹೆಂಗಸರಿಗೆ ಇನ್ನೂ ಹೆಚ್ಚಿಗೆ ಶಕ್ತಿ ಸಿಗಲಿ. ಅಫ್ಕೋರ್ಸ್ ಎಲ್ಲರೂ ಮನೆಗೆ ಮಾಡಲೇಬೇಕು, ಬಟ್ ನವರಾತ್ರಿ ಪ್ರಯುಕ್ತ ಸ್ವಲ್ಪ ಹೆಂಗಸರಿಗೆ ಇನ್ನೂ ಜಾಸ್ತಿನೇ ಶಕ್ತಿ ಸಿಗಲಿ ಅಂತ ಕೇಳ್ಕೊಳ್ಳೋಣ. ಸೊ ಸರಸ್ವತಿ ಹಬ್ಬ ಇವತ್ತು ಅಂತ ಹೇಳಿದೆ. ಎಸ್, ಈ ವ್ಲಾಗ್ ಮುಗಿದ ತಕ್ಷಣ ಇನ್ನೊಂದು ವ್ಲಾಗ್ನ ಶುರು ಮಾಡ್ತೀನಿ. ಸರಸ್ವತಿ ಪೂಜೆ ಇವತ್ತು ಆಯಿತು, ಪೂಜೆ ಎಲ್ಲ ಆಯಿತು. ಇವಾಗ ಸುಮಾರು ಟೈಮು ಬೆಳಗಿನ ಸಮಯ 12:30 ಆಗಿದೆ. ಎಸ್, ಇನ್ನೊಂದು ವ್ಲಾಗಲ್ಲಿ ಮಾತಾಡ್ತೀನಿ ಅದು. ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಆಮೇಲೆ ಎಸ್, ಇದು ಹೇಳೋದು ಮರ್ತೇ ಹೋಯಿತು, ಕೆಫೆ ರಾಮೇಶ್ವರಮಿಂದ ತಿಂಡಿ ತೊಗೊಂಡೋಗಿದ್ದು ತಿಂತ ನಾನು ನಿಮಗೆ ತೋರಿಸಿದೆ ಅನಿಸುತ್ತೆ. ಬಟ್ ಅದ್ರ ಬಗ್ಗೆ ಇನ್ನೇನು ಅಂದರೆ ಫೈನಲ್ ಒಂದು ರಿವ್ಯೂ ನಾನು ನಿಮಗೆ ಕೊಡಲಿಲ್ಲ. ಫುಡ್ಡು ತುಂಬ ಚೆನ್ನಾಗಿತ್ತು, ಕ್ವಾಲಿಟಿ ಇತ್ತು, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು, ಪ್ಯಾಕೇಜಿಂಗು ಚೆನ್ನಾಗಿತ್ತು. ಅಂದರೆ ಓವರಾಲ್ ನಮಗಂತೂ ಖುಷಿ ಆಯಿತು. ಇನ್ನೊಂದು ದಿವಸ ಕೆಫೆ ರಾಮೇಶ್ವರಂಗೆ ಹೋಗಿ ಅಲ್ಲಿ ತಿಂತ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ.
ಈ ನವರಾತ್ರಿ ಎಲ್ಲ ಕಳೆದ್ ಬಿಡ್ಲಿ ಖಂಡಿತ ಅಲ್ಲಿಗೆ ಹೋಗಿ ಬೇರೆ ಬೇರೆದು ಟ್ರೈ ಮಾಡೋಣ. ಬರೀ ತಟ್ಟೆ ಇಡ್ಲಿ ಅಂದ್ರೆ ಪುಡಿ ಇಡ್ಲಿ, ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ ಅಷ್ಟೇ ತಿಂದು, ವಡೆ ಇತ್ತು ಅನ್ಸುತ್ತೆ, ಅದು ಅಷ್ಟೇ ತಿಂದಿದ್ದು, ಜಾಸ್ತಿ ಏನು ತಿಂದಿಲ್ಲ. ಸೊ ಇನ್ನೊಂದು ಸಲ ಅಲ್ಲಿಗೆ ಹೋಗಾದ್ರು ಅಲ್ಲಿ ತಿಂತ ಇನ್ನೂ ಹೆಚ್ಚು ಇನ್ನೂ ಯಾವ್ದಾದ್ರು ಎಲ್ಲದನ್ನ ಎಕ್ಸ್ಪ್ಲೋರ್ ಮಾಡಿ ನಿಮ್ಗೆ ಹೇಳ್ತೀನಿ. ಸೊ 3 ನಿಮಿಷ ಮಾತಾಡೋಗೋಯ್ತು. ನನಗೆ ಆ ಥರ ಕ್ಯಾಮ್ರಾ ಇಟ್ಕೊಂಡು ಮಾತಾಡೋಕೆ ಕೂತ್ರೆ ನಿಮ್ಮ ಹತ್ರ ಎಲ್ಲದೂ ಶೇರ್ ಮಾಡ್ಕೋಬೇಕು, ಎಲ್ಲದನ್ನು ಹೇಳಬೇಕು, ಏನೇನಾಯಿತು ಎಲ್ಲದೂ ಹೇಳಬೇಕು ಅಂತ ಅನ್ಸುತ್ತೆ. ಯಾಕೆಂದರೆ ನಿಮ್ಮಲ್ಲೂ ಅದೇ ಥರ ರೆಸ್ಪಾನ್ಸ್ನ ನೀವು ಕೊಡ್ತೀರಾ ಕಾಮೆಂಟ್ ಸೆಕ್ಷನ್ ಮೂಲಕ. ತುಂಬ ಜನ ಕಾಮೆಂಟ್ ಕಮ್ ಮಾಡೋದು ಮರ್ತುಬಿಟ್ಟಿದ್ದೀರಾ ಅನ್ಸುತ್ತೆ. ಪ್ಲೀಸ್ ರೆಗ್ಯುಲರಾಗಿ ಕಾಮೆಂಟ್ ಮಾಡ್ತಿರೋರು ಅಥವಾ ಹೊಸದಾಗಿ ಈಗ ಚಾನಲಿಗೆ ಬಂದು ನೋಡ್ತಿದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ. ಇಷ್ಟ ಹೇಳ್ತಾ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಖಂಡಿತ ಲೈಕ್ ಮಾಡೋದು ಮರಿಬೇಡಿ, ಹಾಗೆ ಶೇರ್ ಮಾಡಿ, ಚಾನಲ್ಗೆ ಸುಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಹೇಳ್ತಾ ಇನ್ನೊಂದು ಸುಂದರವಾದ ವ್ಲಾಗ್ನ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.